ಅವರೆಲ್ಲ ಸೇರಿ ಕಲ್ಮಶೇರಿ ಸಮಾಜವನ್ನು ಕಟ್ಟೋಣ ಬನ್ನಿ ಅಂತ ಕೇಳ್ಕೊಂಡಾಗ ನಮ್ಮ ಜೊತೆ ಮಾರಿಂದರು ಕಲ್ಮಶೇರಿಂದ ಬಂದಿದ್ದೀರಿ. ರಾಜಕೀಯ ಪಕ್ಕಿರೋಣ, ಮಕ್ಕಳ ವಿಚಾರದಲ್ಲಿ, ಸ್ಕೂಲ್ ವಿಚಾರದಲ್ಲಿ, ಸಮಾಜ ಕಟ್ಟುವ ವಿಚಾರದಲ್ಲಿ ರಾಜಕೀಯವನ್ನು ಪಕ್ಕಿರೋಣ. ನಿಮ್ಮನ್ನೆಲ್ಲ ಕಂದು ತುಂಬಾ ಸಂತೋಷವಾಗಿ ಸ್ಕೂಲನ್ನ ಇಡೀ ತಾಲೂಕಿಗೆ ಮಾದರಿಯಾಗಿ ತೋರಿಸಿ ಅಂತ ನಾವು ನಿಮ್ಮನ್ನ ಕಳಕಳಿಯಾಗಿ ಕೇಳ್ಕೊಂಡಾಗ ನೀವೆಲ್ಲ ಬಂದಿದ್ರಿ. ಅದೇ ರೀತಿ ಈ ಸ್ಕೂಲು ನಾನು ನಾಗರಾಜನ ಒಪ್ಪಿಕೊಂಡು ಹೋಗ್ಬಿಟ್ವಿ, ಬಟ್ ಮಾಡೋದಕ್ಕ ಕೆಲವು ಕಟ್ಟಲು ಬೇಕಲ್ವಾ. ಆ ಸಂದರ್ಭದಲ್ಲಿ ಈ ಸ್ಕೂಲ್ ನಿಲ್ಕಂಡ್ ಮಾಡಿದ್ದು ನಮ್ಮ ಅಶೋಕ್ ಮತ್ತು ನಮ್ಮ ಸಂದೀಪ್ ಚಂದ್ರು ಅವ್ರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಅವರಿಬ್ಬರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ತೀನಿ, ಅವರಿಬ್ಬರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ತೀನಿ. ಮೆಂಬರ್ಸ್ ಹಾಗು ಊರಿನ ಎಲ್ಲ ಮೆಂಬರ್ಸ್, ನಮ್ಮ ಕಾರ್ಯಕ್ರಮ ಮೆಂಬರ್ಸ್ ಎಲ್ಲ ವೇದಿಕೆ ಮೇಲೆ ಬರ್ಬೇಕು. ಬೆಂಗಳೂರ ಬಾಬು ಎಲ್ಲ ಬರ್ಬೇಕು, ಇವರೆಲ್ಲ ನಿಲ್ಕೊಂಡು ಇವರೇ ಈ ಸ್ಕೂಲ್ ನಿಂತು ಮಳೆ ಬಂದ್ರು ಕರೋನಾ ಬಂದ್ರು ಕೂಡ ಜೊತೆ ವರ್ಕ್ ಮಾಡಿದ್ದಾರೆ. ಇವ್ರಿಗೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ನಾನು. ಧೈರ್ಯ ನೋಡಿದ್ರಿ, ಓದುವಂತ ಮಕ್ಕಳಿಗೆ ಆಳಾಗಂತ ಮಕ್ಕಳಿಗೆ ಪ್ರೋತ್ಸಾಹ ಅದೇನೋ ಗೊತ್ತಿಲ್ಲ. ಅವ್ರು ಬೇರೆಯವ್ರು ಏನಾದ್ರು ದಾನ ಮಾಡಿದ್ರೆ ಹೇಳ್ಕೊಳ್ಳೋ ರೀತಿ ಚೆನ್ನಾಗಿರ್ತಾರೆ, ಬಟ್ ಇವರು ಹಂಗಿಲ್ಲ. ಈ ಸ್ಕೂಲ್ ನ ನಾನ್ ಮಾಡಿದ್ದು 10%, ಇವ್ರು ಮಾಡಿದ್ 90%, ಬಟ್ ಇರ್ತಾರೆ ನಮ್ಮ ಮೇಲೆ ಹಾಕ್ಬಿಟ್ರು ಅವ್ರು ಇವರೇ ಮಾಡಿದ್ರು ಅಂತ. ಅದು ಆ ತರ ಒಂದು ದೊಡ್ಡ ಗುಣ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ವಿಶೇಷವಾಗಿ ಇವತ್ತು ಬಿವೈ ಸಾಹೇಬ್ರನ್ನ ಇನ್ವೈಟ್ ಮಾಡಿದ್ರು, ಡಿಡಿಪಿ ಇನ್ವೈಟ್ ಮಾಡಿದ್ರು, ಅವ್ರು ಬರ್ಲಿಲ್ಲ. ಯಾಕೆ ಅಂತಂದ್ರೆ ಇದು ಗೌರ್ಮೆಂಟ್ ಫಂಡ್ ಅಲ್ಲ, ಪ್ರೈವೇಟ್ ಫಂಡ್ ಹಾಕಿದ್ವಿ, ಅದು ಯಾಕಂತ ಗೊತ್ತಿಲ್ಲ. ನಿಮಗೂ ಕೂಡ ನಮಗೂ ಕೂಡ ಒಂದು ಸಮಾಜ ಕಟ್ಟುವಂತ ಮನಸ್ಸಿರ್ಬೇಕು. ನೀವು ಕೂಡ ನೀವು ಮಾಡ್ತಿದ್ರಿ ಇಲ್ಲ ಅಂತ ಹೇಳ್ತಾರ, ಈ ಸಂದರ್ಭಕ್ಕೆ ಬಂದ್ರು ಶುಭ ಕೋರ್ತಕ್ಕಂತ ಮನಸ್ಸು ನಿಮ್ಗೆ ಇರ್ಬೇಕು. ಇನ್ನೊಂದು ಕಳೆಪಾಲಾಗದ ಮುಖ್ಯವಾಗಿ ನೀವು ಇನ್ವೈಟ್ ಮಾಡಿದಾಗ ಬರುವಂತ ಶಕ್ತಿ ನಿಮ್ಗೆ ಇರ್ಬೇಕು. ತುಂಬಾ ನೋವಾಯ್ತು ಇವತ್ತು ನೀವು, ಯಾಕಂದ್ರೆ ಇವತ್ತು ನಾವು ಸಮಾಜ ಸೇವಕರು ಅಂತ ಇಲ್ಲಿ ಬಂದಿಲ್ಲ. ಇವತ್ತು ಬಹುಶಃ ನಾನು ಚಿಕ್ಕಮಗು ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಮಳೆ ಬಂದಾಗ ಬೇರೆ ಕಡೆ ದದ್ನ ಮತ್ತು ಈ ನಮ್ಮ ನಾಟಕ ಆಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಪಾಠ ಕಲಿತಾ ಇದ್ವಿ, ನಮ್ಮಲ್ಲಿ ಸೋತಾ ಇತ್ತು. ನಾನು ಕೂಡ ನಮ್ಮ ಜೀವನ ಕಂಡೆ, ನಾನು ಫಸ್ಟ್ ಟೈಮ್ ಬಂದಾಗ ಮಕ್ಕಳು ಹಿಂಗ್ ಹಿಡ್ಕೊಂಡು ಬುಕ್ಸ್ ಹಿಡ್ಕೊಂಡು ಓದ್ತಾ ಇದ್ರು. ಒಂದು ವೇಳೆ ಬಿದ್ದೋಗ್ಬಿಟ್ರೆ ಭಗವಂತ ನೀರಾಗ್ಬೇಕು ಅಂತ ಇಬ್ರು ಮನ್ಸು ಮಾಡಿ ಈ ಸ್ಕೂಲ್ನ ಕಟ್ಕೊಡ್ತೀವಿ ಅಂತ ಹೇಳಿ. ಸೊ ಯಾವ್ದೇ ಪಕ್ಷ ಆಗಿರ್ಬೋದು, ಯಾವ್ದೇ ವ್ಯಕ್ತಿ ಆಗಿರ್ಬೋದು, ಮಾಡೋಂತ ಮನ್ಸಿರ್ಬೇಕಷ್ಟೇ. ಮಾಡಂತ ಮನಸ್ಸಿಗೆ ಪ್ರೋತ್ಸಾಹ ಆಗ್ತಾರಂತ ಮನಸ್ಸು ನಿಮಗೂ ಇರ್ಬೇಕಾಗುತ್ತೆ. ಯಾಕಂದ್ರೆ ಮಾಡಂತ ಮನಸ್ಸಿಗೆ ಪ್ರೋತ್ಸಾಹ ಮಾಡೋದಂತ ಮನಸ್ಸು ನಿಮ್ಗೆ ಇರ್ಬೇಕಾಗುತ್ತೆ. ಅದರಿಂದ ಈ ತರ ಸ್ಕೂಲ್ಸ್ ತುಂಬಾ ಇದಾವೆ. ಅವಳದ್ರೆ ಕೆಂಪಾಪುರ ಲಾಸ್ಟ್ ಹೋಗ್ಬೇಕಾದ್ರೆ ನಾನು ಬಿಯೋನೇ ಕರ್ಕೊಂಡು ಹೋಗಿದ್ದೆ, ನೀರು ನಿಂತು ಹೋಗಿದೆ ಸ್ಕೂಲ್ ಅಲ್ಲಿ, ಓದಕ್ ಮಕ್ಕಳಾಗ್ತಾ ಇರ್ಲಿಲ್ಲ, ಹಂಗೆ ಅಡಿಗೆ ಮಾಡ್ತಾವ. ಈ ತರ ಸ್ಕೂಲ್ಸ್ ಬೇಜಾರಿದಾವೆ, ಉಳ್ಳಾಗಡ ತಾಲೂಕು ಬೇಜಾರಿದೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನಾನೊಬ್ಬ ಬಡ ವಿದ್ಯಾರ್ಥಿ, ನಾನೊಬ್ಬ ಬಡವ ಅಲ್ಲ, ನಾನು ಕೂಡ ಓದ್ಲಿಕ್ಕೆ ಆಗ್ಲಿಲ್ಲ, ಅದ್ರ ತಿಳಿಸಿದೀನಿ. ಪೂರ್ತಿ ಮಾಡಕ್ಕಾಗಿಲ್ಲ ಕನಸು, ಮತ್ತು ನಮ್ಮ ಹೊತ್ತು ನಮ್ಮ ಒಂದು ಗುರಿ ಶಿಕ್ಷಣ ಕ್ಷೇತ್ರಕ್ಕೆ ಮಕ್ಕಳು ಉದ್ದಾರ ಆಗ್ಬೇಕು, ಮಕ್ಕಳು ಚೆನ್ನಾಗಬೇಕು. ಬಟ್ ಇನ್ನೊಬ್ರ ಮೇಲೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದೀವಿ ಅಂತ ದೇವರಾಣಿಗೆ ಅಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಮಾತು ಮಾತಾಡಿದ್ದೆ, ಒಂದು ಸ್ಕೂಲ್ ಕಟ್ಟಿದ್ರೆ ಒಂದು DC ಆಗ್ಬೋದು, ಒಂದು AC ಆಗ್ಬೋದು, ಉತ್ತಮವಾದ ಸಮಾಜದ ಮಕ್ಕಳಾಗ್ಬೋದು. ಒಂದು ದೇವಸ್ಥಾನ ಕಟ್ಟರೆ ದೇವಸ್ಥಾನಕ್ಕೆ ಮಾತ್ರ ಪೂಜೆ ಮಾಡ್ಬೋದು ನಾವು, ಅದಲ್ವಾ? ದಯವಿಟ್ಟು ಇದಕ್ಕೆ ಸುಮಾರು ಜನ ಟೀಕೆ ಮಾಡಿದ್ರು, ಬೇರೆ ಉದ್ದೇಶ ಇಟ್ಕೊಂಡು ನಾನು ಮಾತಾಡಲಿಲ್ಲ. ದಯವಿಟ್ಟು ನಾವೆಲ್ಲ ಸೇರಿ ಒಂದು ಸಮಾಜನ ಕಟ್ಟಬೇಕು. ಈ ಮುಳುಗಾಗಲೂ ಇಡೀ 324 ಕ್ಷೇತ್ರದಲ್ಲಿ ಮಾತೃ ಕ್ಷೇತ್ರ ಆಗ್ಬೇಕಾದ್ರೆ ನಮ್ಮೆಲ್ಲರ ಮನಸ್ಸು ಚೆನ್ನಾಗಿರ್ಬೇಕು. ರಾಜಕೀಯ ಕಲುಷಿತ ಮನಸ್ಸಾಗಿರ್ಬೋದು, ನಮ್ಮೆಲ್ಲರ ಮನಸ್ಸು ಚೆನ್ನಾಗಿರ್ಬೇಕು. ಈ ತರ ಅವಕಾಶ ಕೊಟ್ಟಿದ್ದಕ್ಕೆ ನಾಗರಾಜನ ವಂದಿಸ್ತಾ ದಯವಿಟ್ಟು ನೀವು ಒಂದು ವಿಷಯ ಹೇಳ್ತೀನಿ ದಯವಿಟ್ಟು ಕೇಳಿ. ಯಾಕಂದ್ರೆ ಮಕ್ಕಳಲ್ಲಿ ನಾವು ಉತ್ತಮವಾದ ಬೀಜನ ಬಿತ್ತಬೇಕು, ಸಮಾಜವಾದ ಉತ್ತಮ ಬೀಜನ ಬಿತ್ತಬೇಕು. ನಾವು ಬೇರೆ ಬೇರೆ ಪಂಗಡಕ್ಕೆ ಸೇರ್ತಕ್ಕಂತ ಬೀಜನ ಬಿತ್ತಕ್ ಹೋಗ್ಬಾರ್ದು. ಯಾಕಂದ್ರೆ ನಾವೇ ಸಮಾಜ ಕಟ್ಟಲಿಲ್ಲ ಅಂದ್ರೆ ಬೇರೆ ಯಾವ ಸಮಾಜ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ನಮ್ಮ ಮಕ್ಕಳಿಗೆ ನಾವೇ ಒಳ್ಳೆ ದಾರಿ ತೋರಿಸಿದ್ರೆ ಬೇರೆಯವ್ರು ತೋರಿಸಕ್ಕಾಗುತ್ತಾ? ದಯವಿಟ್ಟು
ಈ ತರ ಕೆಲಸಗಳಲ್ಲಿ ನಾವೆಲ್ಲ ಒಂದಾಗೋಣ. ಆ ಪಕ್ಷ, ಈ ಪಕ್ಷ, ಬೇರೆ ಪಕ್ಷ, ಇವ್ರು ಯಾರು ಬೇಡ, ನಾವೆಲ್ಲ ಒಂದಾಗೋಣ. ಸೊ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇಡೀ ವಿಶೇಷವಾಗಿ ಕಾರ್ಯಕ್ರಮದ ಜನಕ್ಕೆ ಮತ್ತು ನನ್ನ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನನ್ನ ಬರಮಾಡಿಕೊಂಡು ಇಷ್ಟು ಅದ್ದೂರಿಯಾಗಿ ಸನ್ಮಾನ ಮಾಡಿ ಈ ಒಂದು ಈ ಶುಭ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ತೃಪ್ತಿಯಾದಂತ ಒಂದು ಮನೋಭಾವ, ಏಕೆಂತಂದ್ರೆ ನಮ್ಮ ಹಳ್ಳಿನಲ್ಲಿ ಏನು ಇಂದಿರಾನಗರದ ಈ ಶಾಲೆ ಇತ್ತು, ಪ್ರಾಥಮಿಕ ಶಾಲೆ, ಒಂದಿವಸ ನಾನು ಮತ್ತೆ ಸಮೃದ್ಧಿ ಮಂಜುನಾಥ್ರು ನಮ್ಮ ಮುಖಂಡರೆಲ್ಲರೂ ಕೂಡ ಕಾಲೋನಿಗೆ ಬಂದಿದ್ವಿ. ಬಂದಂತ ಸಂದರ್ಭದಲ್ಲಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ದೇವರ ಆಶೀರ್ವಾದ ತಗೊಂಡು ನಾವು ಬರುವಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಹೆಡ್ ಮಾಸ್ಟರ್, ಮಾಸ್ಟರ್ ಮತ್ತೆ ಊರ್ನವರೆಲ್ಲ ಇದ್ರು. ನಾವು ನಿಮಿಷಮೂ ಸ್ಕೂಲ್ನಾಗ ಹೋಗಿ ಹೋಗಲ್ಲ ಅಂತಂದ್ರು, ಆಯ್ತಪ್ಪ ಅಂತ ಹೇಳಿ ಹೋದ್ವಿ. ಹೋಗಿ ನೋಡಿದ್ರೆ ಎಲ್ಲ ಕೂಡ ಸೋರ್ತಾ ಇತ್ತು, ಎಲ್ಲ ಚಕ್ಕೆಗಳು ಎದ್ದು ಬಿಟ್ಟಿತ್ತು. ನಾವು ಅವಾಗ 1,00,000 ರೂಪಾಯಿ ಹಾಕಿ ಇದ್ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂತ ಅನ್ಕೊಂಡ್ವಿ. ಇಲ್ಲ, ಹಾಗೆಲ್ಲ ಆಗಲ್ಲ, ಪೂರ್ತಿ ಮೇಲಿನ ಛಾವಣಿನೇ ಎತ್ತಬೇಕು, ನಂತರ ಬೇರೆ ಕಾರ್ಯಗಳ ಕೆಲಸಗಳೆಲ್ಲ. ಆ ಸಂದರ್ಭದಲ್ಲಿ ಬಂದಾಗ ಪೂರ್ತಿ ಮೇಲಿನ ಒಂದು ಛಾವಣಿನೇ ತೆಗಿಬೇಕು ಅಂತ. ನಂತರ ಅದು ನೋಡಿದ್ರೆ ಬೇರೆ ಎಲ್ಲಾನು ಗೋಡೆಗಳು ಎಲ್ಲ ಬಹಳ ಒಂಥರ ಈ ಒಂದು ಪರಿಸ್ಥಿತಿ ನಮಗೆ ಬಹಳ ಒಂದು ಮನಸ್ಸಿಗೆ ನೋವಾಯ್ತು. ಏನಪ್ಪ ಇದು, ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೋತಾರೆ, ನಾಲ್ಕು ದಿವಸ ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮಕ್ಕಳ ಮೇಲೆ ಬಿದ್ದರೆ ಗತಿ ಏನು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಇದೊಂದು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ, ನೀವು ಈ ಒಂದು ಕಟ್ಟಡದ ಇದನ್ನ ನಾವು ಮಾಡಿಸೋಣ ಅಂತೇಳಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಕೊಟ್ಟ ನಂತರ ಎಲ್ಲ ಒಂದು ಕ್ರೋಢೀಕರಿಸ್ಕೊಂಡು ಇವತ್ತು ಒಳ್ಳೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸಿ ಮಕ್ಕಳಿಗೆ ಅನುಕೂಲ ಆಗುವಂತ ಒಂದು ಇದನ್ನ ಅವರು ಮಾಡಿಕೊಟ್ಟಿದ್ದಾರೆ. ಒಂದನ್ನ ಹೇಳಬೇಕಾಗ್ತದೆ, ಬಹಳಷ್ಟು ಉತ್ತಮವಾದಂತಹ ಶಾಲೆ ಕೂಡ ಇಲ್ಲಿರ್ತಕ್ಕಂತ ನಮ್ಮ ಶಿವಣ್ಣ ನಮಗೆ ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು, ಆಗ್ಲೂ ಕೂಡ ನಮ್ಮೂರ ಶಾಲೆಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಕೂಡ ಈ ಇಂದಿರಾನಗರದ ಶಾಲೆ ಇದನ್ನ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಅದನ್ನ ಉದ್ಘಾಟನೆ ಮಾಡಿದ್ದು ನಿಜಕ್ಕೂ ಕೂಡ ಬಹಳ ಸಂತೋಷ ಆಯ್ತು. ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ ಬಂದಾಗ ಈ ಕಾರ್ಯ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಇಂದಿರಾನಗರದ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಕಾಡಿನಹಳ್ಳಿಯ ಎಲ್ಲ ನಮ್ಮ ಮೆಂಬರ್ಸ್ ಮತ್ತೆ ಎಲ್ಲ ನಮ್ಮ ಕಾಡಿನಹಳ್ಳಿಯ ಮುಖಂಡರು, ನಮ್ಮ ಪಾರ್ಟಿ ಮುಖಂಡರು ಎಲ್ಲರೂ ಕೂಡ ಸಮೃದ್ಧಿ ಮಂಜುನಾಥ್ ಅವರನ್ನ ಇಲ್ಲಿ ಕರೆಸ್ಕೋಬೇಕು, ಈ ಒಂದು ಇನಾಗ್ರೇಷನ್ ಮಾಡಬೇಕು ಅಂತೇಳಿ ನನಗೆ ಅವ್ರು ಹೇಳಿದ ಪ್ರಕಾರ ನಾನು ಇನ್ನೊಂದು ಹೇಳಿದೆ, ಅಪ್ಪ ಹಿಂಗೋಗಿ ಡೈಲಿ ಬಿಲ್ಡಿಂಗ್ ಕೂಡ ದಿಗ್ಗಿಲ್ಲೇ ಪ್ರಾರಂಭ ಐತಿ, ಅಪ್ಡೇಟ್ ಸೇರ್ತಾನ ಅಂದ್ರೆ ಇಲ್ಲ ಇಲ್ಲ ನಾವು ಇದು ಮೊದಲು ಮಾಡಬೇಡ ಅಂತಂದ್ರು. ಅದ್ರ ಪ್ರಕಾರವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾನು ನಮ್ಮ ಊರಿನ ಪರವಾಗಿ ಸಮೃದ್ಧಿ ಮಂಜುನಾಥ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಈ ಸಂದರ್ಭದಲ್ಲಿ. ತಾಲೂಕಿನಲ್ಲಿ ಕಾಡಿನಲ್ಲಿ ನೀವ್ ಅನ್ಕೋಬಹುದು ಯಾವ ಕಾಡಿನ ಬಲ್ಲಿ ಪಕ್ಕನೇ ಉಂಟು ಮೈಗೆ ಏಸ್ಕೊಂಡು ವಿಷಯ ಇಲ್ಲ. ಮುಳಬಾಗಲ ತಾಲೂಕಿನಲ್ಲಿ ಅವ್ರು ಎಲ್ಲಾ ಕಡೆ ಕೂಡ ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ. ಅದರಲ್ಲಿ ಕೂಡ ವಿದ್ಯಾಮಂದಿರಗಳು ಇನ್ನೊಂದು ಅಂತಂದ್ರೆ ಸ್ಕೂಲ್ಗಳು ಅಂತಂದ್ರೆ ಬಹಳ ಒಂದು ಇಂಟ್ರೆಸ್ಟ್ ಕೊಟ್ಟು ಅದರ ಕೆಲಸ ಮಾಡ್ತಾರೆ. ಇಂತಹ ಒಬ್ಬ ಸಮಾಜ ಸೇವಕರನ್ನ ನಮ್ಮ ಮುಂದಿನ ಎಂಎಲ್ಎ ಪಡೆದಿರೋದು ನಮ್ಮ ಒಂದು ಸೌಭಾಗ್ಯ. ಕಳಕಳಿಯ ಮನವಿ ಏನು ಅಂತಂದ್ರೆ
ಎರಡು ತಿಂಗಳಲ್ಲೇ ಒಂದು ಚುನಾವಣೆ ಬರ್ತದೆ. ಯಾರೋ ಅಪೋಸಿಷನ್ ಅವ್ರು ಹೇಳ್ತಾರೆ ಮಹಿಂದ ಅಂತ ರಾಜಕೀಯ ಭಾಷಣ ರಾಜಕೀಯ ಭಾಷಣ ಹೇಳ್ತಾರ, ಅವ್ರೇನ್ ಮಾಡಲ್ವಾ ರಾಜಕೀಯ? ಅವರು ಮಾಡೋದದೆ ನಾವು ಮಾಡೋದದೆ. ಹಂಗಿರೋವಾಗ ತಪ್ಪುಗಳು ಎಣಿಸೋದು ತಪ್ಪಾಗ್ತದೆ. ರಾಜಕೀಯ ಎರಡು ತಿಂಗಳು ಚುನಾವಣೆ ಇರುವಾಗ ರಾಜಕೀಯ ಭಾಷಣ ಮಾಡ್ಬೇಕಾಗ್ತದೆ. ಅದೇ ಅವ್ರು ಗೆದ್ದ ಮೇಲೆ ರಾಜಕೀಯ ಭಾಷಣ ಏನ್ ಮಾಡ್ತೀವಿ? ಅಭಿವೃದ್ಧಿ ಭಾಷಣ ಮಾಡ್ತೀವಿ. ಏನೇನು ಅಭಿವೃದ್ಧಿ ಮಾಡಿದೀವಿ, ಏನೇನು ಅಭಿವೃದ್ಧಿ ಮಾಡ್ತೀವಿ ಅಂತ ಅವರು ಶಾಸಕರಾದ ಮೇಲೆ ನಾವು ಹೇಳ್ತೀವಿ. ಈಗ ಸದ್ಯಕ್ಕೆ ನಾವು ಚುನಾವಣೆಯಲ್ಲಿ ಮತಗಳನ್ನ ಕೇಳಲೇಬೇಕು, ನಾವು ಕೇಳ್ಕೊಳ್ಬೇಕು. ಹೋದ ಸಾರಿ ಎಲೆಕ್ಷನ್ ಅಲ್ಲೂ ಕೂಡ ಹಳೆನಹಳ್ಳಿಯಲ್ಲಿ ಅಭೂತಪೂರ್ವವಾದಂತಹ ಒಂದು ಲೀಡ್ ಅನ್ನ ಕೊಟ್ಟಿದ್ದೀವಿ, ಮತ್ತೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೂಡ ಒಳ್ಳೆ ಲೀಡ್ ಕೊಟ್ಟಿದ್ದೀವಿ. ನಿಮ್ಮಲ್ಲಿ ಒಂದೇ ಒಂದು ನಾನು ಬೇಡಿಕೆ ಏನು ಅಂದ್ರೆ, ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಈ ಬಾರಿ ಶತಾಯ ಗತಾಯ ನಾವು ಅವ್ರನ್ನ ಗೆಲ್ಲಿಸ್ಲೇಬೇಕು. ಮತ್ತು ಕೂಡ ಅವರು ಹೋಗಿ ಬೆಂಗಳೂರಲ್ಲಿ ಇದ್ದವ್ರು ಅವ್ರು ಬೇಕಾದಷ್ಟು ದುಡ್ಡನ್ನ ಖರ್ಚು ಮಾಡ್ಕೊಂಡಿದ್ದಾರೆ. ಈ ಸೋತ್ ನಂತರ ಇದು ಮುಳುಬಾಗ ತಾಲೂಕು ನನ್ನ ಕರ್ಮಭೂಮಿ, ನಾನಿಲ್ಲೇ ಇರೋದು ಅಂತೇಳಿ ಮನೆ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆ ಕೋಟ್ಯಾಂತರ ರೂಪಾಯಿಯನ್ನು ಕೂಡ ಖರ್ಚು ಮಾಡ್ತಾ ಇದ್ದಾರೆ, ಜನಗಳಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇಂಥವ್ರು ಸಿಗೋದು ನಮ್ಗೆ ಬಹಳ ಕಷ್ಟ. ನಾವು ಅವ್ರನ್ನ ಉಳಿಸ್ಕೋಬೇಕಾಗ್ತದೆ, ಅವ್ರನ್ನ ಬೆಳೆಸ್ಬೇಕಾಗ್ತದೆ, ಆ ಮೂಲಕ ಎಲ್ಲರೂ ಬೆಳಿಬೇಕಾಗ್ತದೆ. ಅವ್ರೇನಾದ್ರೂ ಚೆನ್ನಾಗಿ ಶಾಸಕರಾದ್ರೆ ಅವ್ರಿಗೆ ದುಡ್ಡು ಮಾಡ್ಬೇಕು ಅನ್ನೋದೇನಿಲ್ಲ. ಅವ್ರು ದುಡ್ಡು ಮಾಡ್ಬೇಕು ಅಂತಿದ್ರೆ ಬೇರೆ ಕೆಲಸಗಳನ್ನು ಮಾಡಿದ್ರೆ ಅವ್ರಿಗೆ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡುವಂತ ಜ್ಞಾನ ದೇವ್ರಿಗೆ ದೇವ್ರು ಅವ್ರು ಕೊಟ್ಟಿದ್ದಾರೆ. ಅದ್ಯಾಕೆ ನಮ್ಗೆ ಕೊಡ್ಲಿಲ್ಲ, ಅವ್ರಿಗೆ ಜ್ಞಾನ ಕೊಟ್ಟಿದ್ದಾರೆ ದುಡ್ಡು ಮಾಡೋದು ಎಲ್ಲ. ನಾನು ಅದರಿಂದ ಅವ್ರು ಬರೀ ದುಡ್ಡು ಮಾಡೋಕೆ ಹೋಗಿದ್ದಿದ್ರೆ ಬೇಕಾದಷ್ಟು ಮಾಡಬಹುದಾಗಿತ್ತು. ಜನರ ಸೇವೆ ಮಾಡೋಣ, ಜನರಿಗೆ ಅನುಕೂಲ ಅನ್ನೋ ದೃಷ್ಟಿ ಅವ್ರ ರಾಜಕೀಯಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಅವೆಲ್ಲ ಕೂಡ ಪ್ರತಿಯೊಬ್ಬರು ಒಬ್ಬ ಸಮೃದ್ಧಿ ಮುಂದಿನಬೇಕು, ಪ್ರತಿಯೊಬ್ಬರು ಒಬ್ಬ ಕಾರ್ಯನಿರ್ವಹಿಸಬೇಕು, ಪ್ರತಿಯೊಬ್ಬರು ಅವ್ರ ಎಂಪ್ಲಾಯರ್ ಆಗ್ಬೇಕು. ಇನ್ನು ನಮ್ಮ ಮುಖಂಡರೆಲ್ಲ ಆದಾಗ ಪ್ರತಿಯೊಬ್ಬರು ಕೂಡ ಈಗಾಗಲೇ ಒಂದು ತಿಂಗಳ ಮನೆ ಎಲ್ಲ ಮನೆ ಮಾಡ ಬಿಟ್ಟು ನಾಯಕರೆಲ್ಲ ಕೂಡ ರಾತ್ರಿ ಎರಡೂವರೆ ಆಗುತ್ತೆ ಪಾಪ ಅವ್ರು ಸೇರೋದು ಮನೆ. ನಾನು ನಮ್ಮ ನಮ್ಮ ಯಾರು ಅಂದ್ರೆ ಮುಖ್ಯೋಪಾಧ್ಯಾಯರು ತುಂಬಾ ಅಳಗಳಿಯಿಂದ ಕೆಲಸ ಮಾಡಿದ್ದಾರೆ ಅಂತ ತುಂಬಾ ಒಳಗೆ ಒಂದೊಂದು ನಾವ್ ಆಕ್ಚುಲಿ ಇಂದ ಮಿನಿಮಮ್ 2 hours ಬೇಕಾಗುತ್ತೆ ಆ ಸ್ಕೂಲ್ ಒಳಗೆ ಮಾಡೋ ಕೆಲಸ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಗ್ರಂಥಾಲಯ ಆಗ್ಬೋದು, ಮುಂದಕ್ಕೆ ಏನು ಇರುತ್ತೆ ಸ್ಕೂಲ್ ಅಲ್ಲಿ ಅನ್ನೋದಕ್ಕೆ ತುಂಬಾ ಆದರ್ಶ ಪೂರ್ವವಾಗಿದೆ. ಮೇ ಬಿ ಈ ಸ್ಕೂಲ್ ಕಮಿಟಿ ಕೂಡ ತುಂಬಾ ಒಳ್ಳೇದು ಅನ್ಸುತ್ತೆ. ಈ ಸ್ಕೂಲ್ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿಯಲ್ಲಿ ಅಡಿಯೋರು ಕೂಡ ಎಲ್ರಿಗೂ ನಾನು ಮನಸ್ಪೂರ್ವಕವಾಗಿ ಕೃತಜ್ಞತೆಗಳು ಹೇಳ್ತೀನಿ. ಸೊ ಎಲ್ಲರೂ ಅದರ ಬಗ್ಗೆ ತುಂಬಾ ಕಾಳಜಿ ತಗೊಂಡಿದ್ವಿ. ಇಂಥ ಹಳ್ಳಿಯಲ್ಲಿ ಇಂಥ ಸ್ಕೂಲ್ ಮಾಡಿರೋದು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಏನೋ ಅದಕ್ಕೊಂದು ಸಹಾಯ ಮಾಡಿ ಇಂಥ ಸಹಾಯಗಳು ಮುಂದೆ ಕೂಡ ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ 5 ವರ್ಷದಿಂದ ಸೋತಿದ್ರು ಕೂಡ 5 ವರ್ಷದಿಂದ ನಿಮ್ ಜೊತೆನೆ ಇದ್ದುಕೊಂಡು ಪ್ರತಿ ಹಳ್ಳಿಗಳಲ್ಲೂ ಇಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಇದು ನಮ್ಮ ಮುಳಬಾಗ ತಾಲೂಕಿನ ಒಂದು ಮಾದರಿ ಶಾಲೆ ಅಂತ ಹೇಳ್ಬಿಟ್ಟು ಕೂಡ ಇವತ್ತು ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇನ್ನ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಮೃದ್ಧಿ ಮಂಜನ್ ಅವ್ರಿಗೆ ಆಗ್ಬೋದು, ನಮ್ಮ ಕಾರ್ಯನಲ್ಲಿ ನಾಗರಾಜನ್ ಅವ್ರಿಗೆ ಇನ್ನೂ ಸುಮಾರು ಶಾಲೆಗಳು ಇಂತವೆ, ಇಂತಹ ಶಾಲೆಗಳು ಇರ್ತವೆ. ಈ ಶಾಲೆಗಳನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡಿಕೊಡ್ಬೇಕು. ಇಂತಹ ಕಾರ್ಯಗಳನ್ನ ಮಾಡ್ತಕ್ಕಂತ ನಮ್ಮ ಸಮೃದ್ಧಿ ಮಂಜನ್ ಅವ್ರಿಗೆ ತಮ್ಮ ಎಲ್ಲಾ ಕಾರ್ಯನಲ್ಲಿ ಮತ್ತು ಇಂದಿರಾನಗರ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕೂಡ ನಿಮ್ಮೆಲ್ಲರ ಆಶೀರ್ವಾದವನ್ನು ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರ ಮೇಲೆ ಇರಬೇಕು. ಅವರು ಮುಂದಿನ ಇನ್ನ 75 ದಿನದಲ್ಲಿ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೆಡಿಎಸ್, ಜೈ ಸಂ